मध्यम वर्ग जनर इतचे बदकु सकोदे कष्टक इंतर उड़ूवर आसयू अंतवे सरकार आश्रय योजना अड़ी मन निर्माण माड़ी अली मनयू निर्माण मत के अली साल सोल मनयू इोएं आतंक अली जन जीवन सारे अरे ये आगे अती स्टोरी नोड़ी। धारवाड़ नगर रायपुर बड़ावण आश्रय कॉलोनी इर सविद साल वसति रही मन कटिकोड़ निवेशन हंचिके बढ़िकवर निवेशन मन निर्माण माड़ उद्देश्य प्रतियोबरू 15,000 हणव तुम्बिकोड़ ಅಲ್ಲದೆ ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ಶೇಕಡಾ 11ರಷ್ಟು ಬಡ್ಡಿಯಂತೆ 25,000 ರೂಪಾಯಿಯನ್ನ ಸಾಲದ ರೂಪದಲ್ಲಿಯೂ ಮನೆ ನಿರ್ಮಾಣಕ್ಕೆ ನೀಡಲಾಗಿತ್ತು ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ 2007 8 ರಲ್ಲಿಯೇ ಮನೆಗಳ ನಿರ್ಮಾಣವಾಗಿ ಇವರೆಲ್ಲ ವಾಸವಾಗಿರಬೇಕಿತ್ತು ಆದರೆ ಇಲ್ಲಿರುವ ಒಟ್ಟು 297 ಫಲಾನುಭವಿಗಳ ಪೈಕಿ 106 ಮನೆಗಳನ್ನು ಕೊಪ್ಪಳ ಹಾಗೂ ಗದಗ ನಿರ್ಮಿತ ಕೇಂದ್ರದಿಂದ ನಿರ್ಮಿಸಿ ಕೊಡಲಾಗಿತ್ತು ಉಳಿದ 191 ಮನೆಗಳ ನಿರ್ಮಾಣ ಕಾರ್ಯ ಆಗಲೇ ಇಲ್ಲ ಕೊನೆಗೆ ಕಾದು ಕುಳಿತ ಫಲಾನುಭವಿಗಳ ಪೈಕಿ 68 ಜನರು ರಾಜೀವ್ ಗಾಂಧಿ ವಸತಿ ನಿಗಮದ ಸಹಾಯದಿಂದ ಮನೆಗಳನ್ನು ನಿರ್ಮಿಸಿಕೊಂಡ್ರೆ 9 ಜನ ಸ್ವಂತ ಹಣದಿಂದ ಮನೆಯನ್ನು ನಿರ್ಮಿಸಿಕೊಂಡರು ಸದ್ಯ ಇವರೆಲ್ಲರ ಬಳಿ ಮನೆಗಳ ಹಕ್ಕು ಪತ್ರಗಳಿದ್ದರೂ ಹುಬ್ಬಳ್ಳಿ ಧರ್ಪಡ ಮಹಾನಗರ ಪಾಲಿಕೆಯಿಂದ ಕಂಟಕ ಎದುರಾಗಿದೆ ಈ ಆಸ್ತಿ ಯೋಜನೆಯಡಿ 297 ಫಲಾನುಭವಿಗಳಿಗೆ 2003-04 ಕಾನೂನು ಪ್ರಕಾರ ಹಕ್ಕು ಪತ್ರ ಕೊಟ್ಟು ಕಾನೂನು ಪ್ರಕಾರ ಅವರು ಸಹಿತ ಅವರ ಶೇರ್ 15,000 ಏನಿತ್ತು ಅದನ್ನು ಸರ್ಕಾರಕ್ಕೆ ಬಣ್ಣ ಮಾಡಿದರು सरकार निगम 25,000 रूपाय सहित सैंक्शन निगम फलानुभवी को कॉन्ट्राक्टर ऐन निर्मित केंद्र है प्रोसेस आगे कल 100-100 हेच्चु मने कटे इन रिमेनिंग मने कटिकोड़ जवाबदारी हौसिंग ऐन आश्रय योजना अनुष्ठान अधिकारी जवाबदारी ಆದರೆ ಅದು ಏನು ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರು ಗದಗು ಮತ್ತು ಕೊಪ್ಪಳ ನಿರ್ಮಿತಿ ಕೇಂದ್ರಕ್ಕೆ ಅವರು ಅಲ್ಲಿಂದ ಪಲಾಯನ ಮಾಡಿದ್ರು ಕಟ್ಟಿ ಕೊಡಬೇಕು ಅಂತ ಜವಾಬ್ದಾರಿಯಿಂದ ಇವತ್ತು ತಪ್ಪಿಸಬೇಕಾಗಿದೆ ಕಾರ್ಪೊರೇಷನ್ ಇವತ್ತು ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅಲ್ಲಿ ಇರತಕ್ಕಂತ ಜನರಿಗೆ ಮೂಲಭೂತ ಸೌಕರ್ಯಗಳಂತೂ ಯಾವುದು ಇಲ್ಲ ವಿಶೇಷ ಅಂದ್ರೆ ಏನು ಯುಜಿಡಿ ಮಾಡಿದ್ರು ಯುಜಿಡಿ ಅನುಷ್ಠಾನ ಆಗಿ ಇನ್ನು 22-30 ಮೀಟರ್ ಕನೆಕ್ಷನ್ ಕೂಡ ಆ ಹಂತದೊಳಗೆ ಸ್ಟಾಪ್ ಮಾಡಿದ್ದಾರೆ ಅಲ್ಲಿ ಹೆಣ್ಣುಮಕ್ಕಳು ಕಾಡೋ ಗಿಡ ಇದ್ರೆ ಎಲ್ಲೋ ಬೈರ್ ದೇಶಕ್ಕೆ ಹೋಗಬಹುದು ಅದರಲ್ಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅವರು ಇಂದೇನೆ ಸೂರ್ಯ ಹುಟ್ಟಕ್ಕಿಂತ ಮೊದಲು ಹೋಗಬೇಕು ಇಲ್ಲ ಅಂದ್ರೆ ಸೂರ್ಯ ಮುಳುಗುತ್ತಾನ ತಡ್ಕೊಂಡು ತಡ್ಕೊಂಡು ಕತ್ತಲಾದ ನಂತರ ಹೋಗಬೇಕು ಇಂತ ಒಂದು ಸಂದರ್ಭ ಅಲ್ಲಿ ಹೆಣ್ಣುಮಕ್ಕಳಿಗೆ ಇದೆ ದಯವಿಟ್ಟು ಮುನ್ಸಿಪಾಲಿಟಿ ಕಮಿಷನರ್ಗೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದೀನಿ ಈ ಒಂದು ವಾರದಲ್ಲಿ ತುರ್ತಾನು ತುರ್ತ ಯುಜಿಡಿ ಕನೆಕ್ಷನ್ ಆಗಬೇಕು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಮತ್ತು ಯಾರನ್ನ हकुनिंदाको किलस कॉर्पोरेशन डिमालिशन अंत यू क्रम ऐने कानून क्रम अद्र जो फलानुभवी कॉर्टू हमारे कॉर्ट एमर्जेंसी नोटिस बहुश मुद्दे दिन वे कॉर्पोरेशन सहित कॉर्ट मुखातर अगते ये संशय ಜಿಲ್ಲಾಧಿಕಾರಿಗಳು ಮುತುವರ್ಜಿ ವಹಿಸಿ ಅದಕ್ಕೆ ವಿಜಿಟ್ ಮಾಡಬೇಕು ಕಮಿಷನರ್ ಅಲ್ಲಿ ವಿಜಿಟ್ ಮಾಡಬೇಕು ವಾಸ್ತವ ಸ್ಥಿತಿ ಏನಿದೆ ಅದನ್ನ ನಿರ್ವಹಣೆ ಮಾಡುವಂತ ಕೆಲಸ ಸರ್ಕಾರ ಮತ್ತು ಕಾರ್ಪೊರೇಷನ್ ಜವಾಬ್ದಾರಿ ಅದನ್ನ ತುರ್ತಾಂತುರ್ತು ಮಾಡಬೇಕು ಅನ್ನುವಂತ ವಿನಂತಿಯನ್ನು ನಾನು ಮಾಡುತ್ತೇನೆ ಅವಧಿಯೊಳಗಡೆ ಮನೆಯನ್ನ ನಿರ್ಮಿಸಿಕೊಂಡಿಲ್ಲ ಹಾಗೂ ಕಟ್ಟಿಸಿಕೊಂಡಿರೋ ಮನೆಯಲ್ಲಿ ವಾಸವಾಗಿಲ್ಲ ಅನ್ನೋ ನೆಪವಡ್ಡಿ ಮಹಾನಗರಪಾಲಿಕೆ ಇಲ್ಲಿನ 58 ಮನೆಗಳನ್ನು ತೆರವು ಮಾಡಲು ಮುಂದಾಗಿದೆ ಅಲ್ಲದೆ ಈಗಾಗಲೇ ಮೊದಲ ಹಂತದಲ್ಲಿ 15 ಮನೆಗಳನ್ನು ತೆರವು ಮಾಡಲು ಆಗಮಿಸಿದ ಅಧಿಕಾರಿಗಳಿಗೆ
ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿ ನ್ಯಾಯಾಲಯದ ಮೊರೆ ಹೋಗಿ ಅಲ್ಲಿಂದ ತಡೆಯಾಜ್ಞೆ ತಂದರು. ಈ ಹಿನ್ನೆಲೆಯಲ್ಲಿ ಆ ಮನೆಗಳ ತೆರವು ಕಾರ್ಯಾಚರಣೆ ನಿಂತಿತ್ತು. ಇನ್ಯಾವುದೋ ನೆಪಗಳನ್ನು ಒಡ್ಡಿ ಹೀಗೆ ನಿರಂತರವಾಗಿ ಇಲ್ಲಿನ ಜನರಿಗೆ ತೊಂದರೆ ಕೊಡುತ್ತಿರೋ ಪಾಲಿಕೆ ಅಧಿಕಾರಿಗಳಿಗೆ ಇಲ್ಲಿನ ಜನರು ಬದುಕಲು ಬೇಕಾಗಿರೋ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅನ್ನೋದು ಗೊತ್ತಾಗಿಲ್ಲ ಅನಿಸುತ್ತೆ. ಈ ಕಾಲೋನಿಯ ಯಾವ ರಸ್ತೆಗಳು ಸರಿಯಾಗಿಲ್ಲ, ಇನ್ನು ಚರಂಡಿ ಒಳಚರಂಡಿ ವ್ಯವಸ್ಥೆಯಂತೂ ಇಲ್ಲವೇ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಶೌಚಾಲಯಗಳ ಸಮಸ್ಯೆಯಂತೂ ಹೇಳುತ್ತಿರದು. ಇತ್ತೀಚೆಗಷ್ಟೇ ಬಹಿರ್ದೆಸೆ ಮುಕ್ತ ಜಿಲ್ಲೆ ಅಂತ ಹೆಸರು ಪಡೆದುಕೊಂಡಿರೋ ಧಾರವಾಡ ನಗರದಲ್ಲಿ ಇಂಥದ್ದೊಂದು ಸಮಸ್ಯೆ ಇದೆ. ಇದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಇನ್ನು ಬೀದಿ ದೀಪಗಳೇ ಇಲ್ಲದೆ ಜನರು ರಾತ್ರಿ ಹೊತ್ತು ಹೊರಗೆ ಬರಲು ಕೂಡ ಹಿಂದಿಟ್ಟು ಹಾಕುವಂತಾಗಿದೆ. ಒಂದು ಕಡೆ ಸಾಲ ಮಾಡಿ ಹಣ ಹೊಂದಿಸಿರೋ ಜನರಿಗೆ ಮನೆಯ ಭಾಗ್ಯವೇ ಇಲ್ಲದಂತಾಗಿದ್ರೆ ಮತ್ತೊಂದು ಕಡೆ ಮಾಡಿರೋ ಸಾಲವನ್ನ ತೀರಿಸಲು ಸಾಧ್ಯವಾಗದೆ ನಿತ್ಯವೂ ನರಕದಲ್ಲಿ ಬದುಕೋ ಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಿನಲ್ಲಿ ಹಣವು ಹೋಯಿತು, ಈಗ ಮನೆಯೂ ಇಲ್ಲ ಅನ್ನುವ ಸಮಸ್ಯೆ ಕೆಲವರದಾದ್ರೆ ಮತ್ತೆ ಕೆಲವರಿಗೆ ಇರೋ ಮನೆಯನ್ನ ಅಧಿಕಾರಿಗಳು ಯಾವಾಗ ಬಂದು ಕೆಡವುತ್ತಾರೋ ಅನ್ನೋ ಆತಂಕ. ಕೂಡಲೇ ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಉಮೇಶ್ ಪಾಡದ್, ನ್ಯೂಸ್ ಟೈಮ್, ಧಾರವಾಡ.